ಪಾರ್ಟಿ ಚುನಾವಣಾ ಪ್ರಕ್ರಿಯೆಗಳನ್ನು ಪ್ರಾರಂಭ ಮಾಡಬೇಕು. ಈಗ ಮೊನ್ನೆವರೆಗೆ ಬೈ ಇಲೆಕ್ಷನ್ಸ್ ಎಲ್ಲ ಆಯಿತು. ನಿಜ, ನಾನು ಖಂಡಿತವಾಗಿಯೂ ಒಪ್ಕೊಳ್ತೇನೆ ಬೈ ಇಲೆಕ್ಷನ್ನಲ್ಲಿ ಸ್ವಲ್ಪ ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಅಧಿಕಾರದ ಯಂತ್ರಗಳ ದುರುಪಯೋಗಗಳ ಮುಖಾಂತರ ಯಾವುದೋ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ ಹೇಳಿಕೆಗಳಿಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಸ್ವಲ್ಪ ಹಿನ್ನಡೆ ಆಗಿದ್ದನ್ನು ನಾವು ಕಂಡಿದ್ದೇವೆ. ಇದನ್ನು ರೆಕ್ಟಿಫೈ ಮಾಡಿ ಮುಂದೆ ಹೋಗಬೇಕು. ಹೇಗೆ ನಾವು ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದೆವು, ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ನಾವು ಸಂಘಟನೆಯನ್ನು ಬಲಪಡಿಸಿಕೊಂಡು ಮಾಡಿದೆವೋ, ಅದೇ ರೀತಿಯಲ್ಲಿ ಲೋಕಸಭಾ ಚುನಾವಣೆಗೂ ತಯಾರಿಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ. ದೀಪಾವಳಿ ಹಬ್ಬದವರೆಗೆ, ದಸರಾ, ದೀಪಾವಳಿ ಈ ರೀತಿ ಹಬ್ಬಗಳ ಸರಮಾಲೆ ಗಣೇಶೋತ್ಸವದಿಂದ ಹಿಡಿದು ಇವತ್ತಿನವರೆಗೆ ಒಂದು ರೀತಿಯ ಹಬ್ಬಗಳು ಮುಗಿತವೆ. ಹಬ್ಬಗಳು ಮುಗಿದ ತಕ್ಷಣ ಮುಂದಿನ 6 ತಿಂಗಳು ನಮ್ಮ ಪ್ರಕ್ರಿಯೆಗಳು ಪ್ರಾರಂಭ ಆಗುತ್ತೆ. ನಮ್ಮ ಕೇಂದ್ರ ನಾಯಕರ ಆದೇಶದ ಪ್ರಕಾರ ನಾವು ನಮ್ಮ ಸಂಘಟನೆಯನ್ನು ಬಲಪಡಿಸಿಕೊಂಡು ಖಂಡಿತವಾಗಿಯೂ 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಪಡೆಯುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇವೆ ಮತ್ತು ಅದು ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಘಟಬಂಧನ ಅಂತ ಹೇಳುವಂಥದ್ದು ಅದು ಚಂದ್ರಬಾಬು ನಾಯ್ಡು, ದೇವೇಗೌಡರು, ಮಮತಾ ಬ್ಯಾನರ್ಜಿ, ಮಾಯಾವತಿ, ಸ್ಟ್ಯಾಲಿನ್, ಯಾರಿರ್ಬೋದು, ಏಡಿಗಳ ರೀತಿಯಲ್ಲಿ ಯಾರು ಅವರಿಗೆ ಒಬ್ಬೊಬ್ಬರಿಗೆ 8-10 ಕೈಕಾಲುಗಳು ಯಾವುದೋ ಒಂದು ಕಡೆಯಿಂದ ಇಳಿಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಹೊರತು ಹತ್ತಿಸುವಂಥ ಪ್ರಯತ್ನ ಮಾಡಲ್ಲ. ಒಂದು ಡಬ್ಬದಲ್ಲಿ ಏಡಿಗಳನ್ನು ಹಾಕಿದರೆ ಯಾವುದೋ ಒಂದು ಏಡಿ ಹತ್ತಬೇಕು ಅಂತೇಳಿ ಪ್ರಯತ್ನ ಪಟ್ಟರೆ ಇನ್ನೆಲ್ಲ ಏಡಿಗಳು ಅದನ್ನು ಎಳೆದು ಕೆಳಗಿಳಿಸುವಂಥದ್ದನ್ನು ಮಾಡ್ತಾ ಇದ್ದಾವೆ. ಯಾರಿಗೂ ಹತ್ತಕ್ಕಾಗಲ್ಲ ಮತ್ತು ಅವರು ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ, ಅದಕ್ಕಿಂತ ಮೇಲೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ನೋಡಿ, ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಜೊತೆ ಸಂಬಂಧ ಬೆಳೆಸಲಿಕ್ಕೆ ಯಾರೂ ತಯಾರಿಲ್ಲ. ಮಾಯಾವತಿ ತಯಾರಿಲ್ಲ, ಅಖಿಲೇಶ್ ಯಾದವ್ ತಯಾರಿಲ್ಲ, ಮಮತಾ ಬ್ಯಾನರ್ಜಿ ತಯಾರಿಲ್ಲ, ಈ ರೀತಿ ಇಡೀ ನಮ್ಮ ತೆಲಂಗಾಣದ ಅವರು ತಯಾರಿಲ್ಲ. ಎಲ್ಲಿಯೂ ಕೂಡ ಇಡೀ ದೇಶದಲ್ಲಿ ಕಾಂಗ್ರೆಸ್ ಎಲ್ಲರನ್ನು ಕೂಡ ಅದು ಒಂದು ರೀತಿಯಲ್ಲಿ ರಿಜೆಕ್ಟೆಡ್ ಗೂಡ್ಸ್ ಇವತ್ತು ಕಾಂಗ್ರೆಸ್. ಹಾಗಾಗಿ ಘಟಬಂಧನ ಯಾರು ಮಾಡಬೇಕು? ರಾಷ್ಟ್ರೀಯ ರಾಜಕೀಯ ಪಾರ್ಟಿ ಅಂತ ಏನಾದರೂ ಹಿಂದಿದ್ದಿದ್ದರೆ ಅದು ಕಾಂಗ್ರೆಸ್, ಅದು ಅದರ ಅವಸಾನ ಕಾಣ್ತಾ ಇದೆ. ಬಾಕಿದೆಲ್ಲ ರೀಜನಲ್ ಪಾರ್ಟೀಸ್. ರೀಜನಲ್ ಪಾರ್ಟೀಸ್ ದೇಶದಲ್ಲಿ ಮಹಾಘಟಬಂಧನ ಹೇಗೆ ಮಾಡಲಿಕ್ಕೆ ಸಾಧ್ಯ? ಯಾರು ಒಬ್ಬ ಮುಖ್ಯಸ್ಥ ನ್ಯಾಷನಲ್ ಲೆವೆಲ್ನಲ್ಲಿರುವಂಥ ಒಂದು ರಾಜಕೀಯ ಪಾರ್ಟಿ ಹಿಂದಿನಿಂದ ರಾಜಕಾರಣದಲ್ಲಿ ಇದ್ದವರು ಮುಂಚೂಣಿಯಲ್ಲಿ ನಿಂತರೆ ಕೆಲಸ ಆಗುತ್ತೆ. ಆದರೆ ರಾಹುಲ್ ಗಾಂಧಿ ಅಂತ ಹೇಳಿದರೆ ಅವರನ್ನು ಸಾಧಾರಣ ಪ್ರತಿಯೊಬ್ಬರು ಕೂಡ ರಾಜೀವ್ ಗಾಂಧಿ ಅಂತ ಹೇಳಿದರೆ ಒಂದು ರೀತಿ ಜೋಕರ್ನ ರೀತಿಯಲ್ಲಿ ನೋಡುವಂಥದ್ದನ್ನು ನಾವು ಇಡೀ ದೇಶದಲ್ಲಿ ನೋಡ್ತಾ ಇದ್ದೇವೆ. ಯಾರೊಬ್ಬನೂ ಒಪ್ಕೊಳ್ಳಲ್ಲ, ಕಾಂಗ್ರೆಸ್ನಲ್ಲೇ ಒಪ್ಕೊಳ್ಳಲ್ಲ. ಚಿದಂಬರಂ ಏನು ಹೇಳಿದರು, ಭಾರಿ ದೊಡ್ಡ ಲೀಡರ್ ಕಾಂಗ್ರೆಸ್ನ ಚಿದಂಬರಂ, ಹಿಂದಿನ ಗೃಹ ಮಂತ್ರಿ, ಹಿಂದಿನ ಫೈನಾನ್ಸ್ ಮಿನಿಸ್ಟರ್ ಏನು ಹೇಳಿದರು, ರಾಹುಲ್ ಗಾಂಧಿ ನಾವು ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ನಾವು ಅವರನ್ನು ಪ್ರೊಜೆಕ್ಟ್ ಮಾಡಲ್ಲ ಮತ್ತು ಅವರನ್ನು ಇಡೀ ಘಟಬಂಧನ ಮತ್ತೊಂದೇನಾದರೂ ಅವರನ್ನು ಆ ಮುಂಚೂಣಿಯ ಲೀಡರ್ ಅಂತ ನಾವು ಒಪ್ಕೊಳ್ಳಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಬಾಕಿಯವ್ರದ್ದು ಯಾಕೆ? ಆದ ಕಾರಣ ಇದೊಂದು ಹಾಸ್ಯಾಸ್ಪದ ಹೇಳಿಕೆ. ಘಟಬಂಧನ ನಾವು ನರೇಂದ್ರ ಮೋದಿಯವರ ವಿರುದ್ಧ ಸಮರ ಸಾರಲಿಕ್ಕೆ ಅಂತ ಹೇಳಿ ತಮ್ಮ ಅವಸಾನವನ್ನು ತಾವೇ ಕಂಡುಕೊಳ್ತಾರೆ, ತಾವು ತೋಡಿದ ಕೆಡ್ಡಕ್ಕೆ ತಾವೇ ಬೀಳ್ತಾರೆ. ಕಳ್ಕೊಂಡು ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ತಾ ಇದ್ದಂಥ ಒಬ್ಬ ಅತ್ಯಂತ ಕೆಟ್ಟ ಒಬ್ಬ ರಾಜ ಅಂತ ಹೇಳಿದರೆ ಅದು ಟಿಪ್ಪು ಅಂತ ಹೇಳುವಂಥದ್ದು ನಾವೆಲ್ಲ ಕಂಡುಕೊಂಡಿದ್ದೇವೆ. ನಿಜವಾಗಿ ಅವನನ್ನು ಮರೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ಮ ಮುಂದಿನ ಜನಾಂಗ ಅವನ ನಡವಳಿಕೆ, ಅವನ ವಿಚಾರಗಳು, ಇದರಿಂದ ದೂರ ನಿತ್ರನೇ ಸಾಮಾಜಿಕ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಆದರೆ ಕಾಂಗ್ರೆಸ್ ಅಂತೂ ಒಂದು ರೀತಿಯಲ್ಲಿ ಇಂಥದ್ದೇ ಅನೀತಿಯುತ ಕೆಲಸ ಕಾರ್ಯಗಳು. ಅದಕ್ಕಾಗಿಯೇ ಇವತ್ತು ಕಾಂಗ್ರೆಸ್ಸು ತನ್ನ ಅಸ್ತಿತ್ವವನ್ನೇ ಇಡೀ ದೇಶದಲ್ಲಿ ಕಳ್ಕೊಳ್ತಾ ಇದೆ. ನಾವು ನೋಡಿದ್ದೇವೆ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ನಾವು ಅಂತ ಹೇಳುವಂಥ ಹೆಸರಿನಲ್ಲಿ, ಯಾವುದೋ ಒಂದು ಕುಟುಂಬದ ಹೆಸರಿನಲ್ಲಿ ಭಾರಿ ವರ್ಷಗಳ ಕಾಲ ಆಡಳಿತ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದರು. ಇವತ್ತು 7 ದಶಕಗಳ ನಂತರ, ಸ್ವಾತಂತ್ರ್ಯದ ನಂತರ, ಇವತ್ತೊಂದು ವಿರೋಧ ಪಕ್ಷದ ಸ್ಥಾನಮಾನಕ್ಕೆ 45 ಸ್ಥಾನಗಳನ್ನು ಕೂಡ ಪಡ್ಕೊಳ್ಳಿಕ್ಕೆ ಆಗದಂಥ ಒಂದು ದಯನೀಯ ಪರಿಸ್ಥಿತಿ ಕೇಳಿದಿದೆ. ಬಹುಶಃ ಮುಂದಿನ ಚುನಾವಣೆಯ ನಂತರ ರಾಜಕೀಯದ ಇತಿಹಾಸದ ಪುಟಗಳಿಂದ ಕಾಂಗ್ರೆಸ್ ಅಂತ ಹೇಳುವಂಥ ಶಬ್ದ ಅದು ಅಳಿಸಿ ಹೋಗುವಂಥ ಸಂಗತಿ ಆಗುತ್ತೆ. ಯಾಕೆಂತ ಹೇಳಿದ್ರೆ ಅವರ ನಡವಳಿಕೆ, ಅವರ ವ್ಯವಸ್ಥೆಗಳು. ಇವತ್ತು ಅವರು ಟಿಪ್ಪು ಜಯಂತಿಯ ಆ ಒಂದು ಆಚರಣೆ ಮಾಡಬಾರ್ದು ಅಂತ ಹೇಳಿ 85% ಜನ ಇವತ್ತದು ಬೇಡ ಅಂತ ಹೇಳ್ತಾ ಇರುವಾಗ ಕೂಡ ಯಾರೋ ಅಲ್ಲಿ ಇಲ್ಲಿ ಅವರಿಗೆ ಮತ ಕೊಟ್ಟಿರ್ಬೋದು ಬೇರೆ ಬೇರೆ ಕಾರಣಗಳಿಗೋಸ್ಕರ, ಇವತ್ತು ರಿಪೆಂಡ್ ಮಾಡುವಂಥ ಪರಿಸ್ಥಿತಿಗಳು ಬಂದಿದೆ. ನನಗೆ ಅನ್ನಿಸ್ತಾ ಇದೆ ಕಾಂಗ್ರೆಸ್ನವರು ಖಂಡಿತವಾಗಿ ಈ ಅವರ ಅಂತ್ಯಕಾಲದಲ್ಲಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಇದನ್ನು ಪ್ರಬಲವಾಗಿ ಭಾರತೀಯ ಜನತಾ ಪಾರ್ಟಿ ಮತ್ತು ಬಹುಸಂಖ್ಯಾತ ಜನಗಳು ಕರ್ನಾಟಕದಲ್ಲಿ ಯಾವುದೋ ಒಂದು
ಜಾತಿ ಧರ್ಮ ಅಂತ ನಾನು ಹೇಳ್ತಾ ಇದ್ದೆ. ಬಹುಸಂಖ್ಯಾತ ಜನಗಳು, ಮುಸ್ಲಿಂ ಸಮುದಾಯದ ಸಾಕಷ್ಟು ಜನಗಳು ಇದನ್ನು ವಿರೋಧ ಮಾಡ್ತಾ ಇರುವಂತದ್ದನ್ನು ನಾವು ಕಂಡಿದ್ದೇವೆ. ಆದ ಕಾರಣ ಇವರಿಗೆ ಬುದ್ಧಿ ಬರುವಂತ